ನಿನ್ನೆ ಕಾರವಾರದ ನದಿಯಲ್ಲಿ ಒಂದು ಲಾರಿ ಮುಳುಗಿತ್ತು. ಇವತ್ತು ಎನ್ಡಿಆರ್ಎಫ್ ನಿಂದ ಲಾರಿ ಮೇಲತ್ವ ಕಾರ್ಯ ಕೂಡ ನಡೆದಿದೆ. ಯಲ್ಲಾಪುರ ತಾಲೂಕಿನ ಪಣಸಗುಳಿಯಲ್ಲಿ ನಡೆದಂತ ಒಂದು ಘಟನೆ ಇದು. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ಪವರ್ ಟಿವಿಯ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳಲ್ಲಿ. ಗಂಗಾವಳಿ ನದಿಗೆ ಅಡ್ಡಲಾಗಿ ಕಟ್ಟಿದಂತ ಒಂದು ಸೇತುವೆ, ಆ ಸೇತುವೆ ದಾಟುವಾಗ ನದಿಯಲ್ಲಿ ಲಾರಿ ಮುಳುಗಿ ಹೋಗಿತ್ತು. ಲಾರಿಯಲ್ಲಿದ್ದ ಐವರನ್ನು ಸ್ಥಳೀಯರು ರಕ್ಷಣೆ ಮಾಡಿದರು ಅವರ ಸಮಯ ಪ್ರಜ್ಞೆಯಿಂದ. ಲಾರಿಯಲ್ಲಿ ಸಂದೀಪ್ ಎನ್ನುವ ಕಾರ್ಮಿಕ ಕೂಡ ಸಿಕ್ಕಾಕೊಂಡಿದ್ದ. ಈಗ ಎನ್ಡಿಆರ್ಎಫ್ ನಿಂದ ಲಾರಿ ಮೇಲೆತ್ತುವ ಕಾರ್ಯ ನಡೀತಾ ಇದ್ದರೆ ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ. ಯಲ್ಲಾಪುರ ತಾಲೂಕು ಪಣಸಗುಳಿಯಲ್ಲಿ ನಡೆದಂಥ ಒಂದು ಘಟನೆ ಇದು. ಕುರಿ ಮೇಕೆ ಸಾಕಾಣೆ ಮಾಡಿ ವರ್ಷಕ್ಕೊಂದು ಕೋಟಿ ಸಂಪಾದನೆ ಮಾಡ್ಬೇಕಾ? ನಂಬಲ್ಲಲ್ಲ. ವರ್ಷಕ್ಕೆ 3 ಕೋಟಿ ಸಂಪಾದನೆ ಮಾಡೋರು ಹೇಳ್ಕೊಟ್ರೆ ಮತ್ತೆ ಯಾಕೆ ತಡ ಮಾಡ್ತಿದ್ದೀರಿ? ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಓಕೆ, ನಿನ್ನೆ ಈ ನದಿಯಲ್ಲಿ ಲಾರಿ ಮುಳುಗಿತ್ತು. ಯಾವ ರೀತಿ ಮುಳುಗಿ ಹೋಗಿತ್ತು ಅನ್ನೋದನ್ನು ದೃಶ್ಯದ ಬಲಭಾಗದಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಇನ್ನೊಂದು ಕಡೆ ದೃಶ್ಯದ ಎಡಭಾಗದಲ್ಲಿ ನೋಡ್ತಾ ಇದ್ದೀರಿ, ಅದು ಇವತ್ತು ನಡೆದಂಥ ಕಾರ್ಯಾಚರಣೆ, ರಕ್ಷಣಾ ಕಾರ್ಯ. ಎನ್ ಡಿ ಆರ್ ಎಫ್ನಿಂದ ಲಾರಿಯನ್ನು ಯಾವ ರೀತಿ ಮೇಲೆತ್ತಾ ಇದ್ದಾರೆ ನೋಡಿ. ನಿನ್ನೆ ಲಾರಿ ಆರಾಮಾಗಿ ಹೋಗ್ತಾ ಇದೆ ಅಂತಲೇ ಅನ್ನಿಸ್ತಾ ಇತ್ತು, ಆದರೆ ದಿಢೀರಂತ ಲಾರಿ ಅಲ್ಲಿ ಮುಳುಗಡೆ ಆಯಿತು, ಮುಳುಗ್ತು. ಅಂದರೆ ಯಾರು ಏನು ಇಲ್ಲಿ ಊಹೆ ಮಾಡ್ಕೋ ಕೂಡ ಸಾಧ್ಯ ಆಗಿರಲಿಲ್ಲ. ಎಲ್ಲ ಸರಿ ಇದೆ ಅಂತ ಅಂದುಕೊಂಡ್ರೂ ಕೂಡ ವರುಣಾರ್ಭಟದಿಂದ, ಪ್ರಕೃತಿಯ ವಿಕೋಪದಿಂದ ಆ ಲಾರಿ ಬೀಳುತ್ತೆ, ಮುಳುಗೋಗುತ್ತೆ. ಅದನ್ನು ನೋಡಿದ್ರೆ ಈಗ ಹಿಂಗೆ ಆರಾಮಾಗಿ ಹೋಗ್ತಾ ಇದೆ, ಏನೋ ಹೋಗ್ಬೋದು ಅನ್ನುವ ಒಂದು ವಿಶ್ವಾಸದಲ್ಲಿ ಹೋಗ್ತಾರೆ. ಆದರೆ ಕೊನೆಗೆ ಆ ಲಾರಿಯಲ್ಲಿ ಆ ನದಿಯಲ್ಲಿ ಮುಳುಗುತ್ತೆ. ಸ್ಥಳೀಯರನ್ನು ಹೇಗೋ ರಕ್ಷಣೆ ಮಾಡ್ತಾರೆ ಸ್ಥಳೀಯರು, ಆ ಲಾರಿಯಲ್ಲಿದ್ದಂಥವರನ್ನು, ಒಬ್ಬ ಚಾಲಕನನ್ನು ಕೂಡ, ಲಾರಿಯಲ್ಲಿದ್ದಂಥ 5 ಜನರನ್ನು ಈಗಾಗಲೇ ರಕ್ಷಣೆ ಮಾಡಿದ್ದಾರೆ. ಅದರಲ್ಲಿ ಸಂದೀಪ್ ಎನ್ನುವ ಕಾರ್ಮಿಕ ಕೂಡ ಸಿಕ್ಕಾಕೊಂಡಿದ್ದರು. ಈಗ ಲಾರಿಯನ್ನು ಮೇಲತ್ತುವ ಕಾರ್ಯ ನಡೀತಾ ಇದೆ. ಎನ್ ಡಿ ಆರ್ ಎಫ್ ಕಾರ್ಯಾಚರಣೆಯನ್ನು ಗಮನಿಸ್ತಾ ಇದ್ದೀರಿ. ಬಹಳ ನಾವು ಎಣಿಸಿದಷ್ಟು ಸುಲಭ ಆಗಿರಲ್ಲ, ಬಹಳಷ್ಟು ಸಮಯ ಬೇಕಾಗುತ್ತೆ, ಕೌಶಲ್ಯಗಳು ಬೇಕಾಗುತ್ತವೆ, ಶ್ರಮ ಬೇಕಾಗುತ್ತೆ, ಶಕ್ತಿ ಬೇಕಾಗುತ್ತೆ, ಯುಕ್ತಿ ಬೇಕಾಗುತ್ತೆ, ಎಲ್ಲವನ್ನೂ ಕೂಡ ಇಲ್ಲಿ ನಾವು ಗಮನಿಸಬಹುದು. ಕೆಲವೊಂದ್ಸಲ ನೋಡಿ, ಆ ನದಿಯ ಹರಿವು ಎಷ್ಟು ಹೆಚ್ಚಾದಾಗ, ಆ ಫೋರ್ಸ್ ಜಾಸ್ತಿ ಆದಾಗ ಲಾರಿ ಅಂತ ಹೇಳಿದ ತಕ್ಷಣ ಸ್ಟ್ರಾಂಗ್ ಬಾಡಿ ನೆನಪಾಗುತ್ತೆ. ಆ ಸ್ಟ್ರಾಂಗ್ ಬಿಲ್ಟ್ ಬಾಡಿ ಕೂಡ ಅಲ್ಲಿ ಏನೂ ಮಾಡೋಕ್ಕೆ ಸಾಧ್ಯ ಆಗಿರಲ್ಲ. ಅಂಥ ಒಂದು ಪರಿಸ್ಥಿತಿ ಇಲ್ಲಿ ನಾವು ಗಮನಿಸ್ಬೋದು. ಕುರಿ ಮೇಕೆ ಸಾಕಾಣೆ ಮಾಡಿ ವರ್ಷಕ್ಕೊಂದು ಕೋಟಿ ಸಂಪಾದನೆ ಮಾಡ್ಬೇಕಾ? ನಂಬಲ್ಲಲ್ಲ. ವರ್ಷಕ್ಕೆ 3 ಕೋಟಿ ಸಂಪಾದನೆ ಮಾಡೋರು ಹೇಳ್ಕೊಟ್ರೆ ಮತ್ತೆ ಯಾಕೆ ತಡ ಮಾಡ್ತಿದ್ದೀರಿ? ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ.